ತೆರೆದಂಥ ವಿದ್ಯಾರ್ಥಿಗಳ ಪೋಷಕರೇ ಹಾಗೂ ಅಧ್ಯಾಪಕರೇ, ಕನ್ನಡದಲ್ಲೇ ಮಾತಾಡ್ತೇನೆ. ಅದು ಬೆಂಗಳೂರಲ್ಲಿ ಇಂಗ್ಲೀಷ್ ಮಾತಾಡಿ ಸಾಕಾಗಿದೆ ನನಗೆ. ಇಂಗ್ಲೀಷು ಮಾತಾಡೋದಿಲ್ಲ, ಅಲ್ಲಿ ಕಂಗ್ಲೀಷ್ ಮಾತಾಡ್ತಾರೆ. ಬಹುಶಃ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು, ಐ ಸ್ಪೀಕ್ ಇನ್ ಕನ್ನಡ. ಓಕೆ ಓಕೆ, ಕನ್ನಡ ಈಸ್ ವೆರಿ ಈಸಿ ಲ್ಯಾಂಗ್ವೇಜ್, ಎನಿಬಡಿ ಕ್ಯಾನ್ ಗ್ರಾಸ್ಪ್ ಅಲ್ವಾ. ಪರಂಪರೆ ಬಗ್ಗೆ ನಾವು ಮಾತಾಡುವಾಗ ಮೂರ್ನಾಲ್ಕು ಉದಾಹರಣೆ ಕೊಡ್ತೇನೆ. ಮೊದಲನೇದಾಗಿ ಕ್ಷಮಿಸಬೇಕು, ಯಾಕಂದರೆ ಇನ್ನೊಂದು ಕಾರ್ಯಕ್ರಮ ಏನಂದರೆ ಈ ಕರಾವಳಿ ರಕ್ಷಣೆ ಪಡೆ ಅಂತಿದೆ ಪೊಲೀಸ್, ಅವ್ರೇನು ಮಾಡ್ತಾಯಿದ್ರು ಅಂದರೆ ಇಡೀ ಕರಾವಳಿನ, ನಮ್ಮ ಕರ್ನಾಟಕದ ಮೂರು ಜಿಲ್ಲೆ ಕರಾವಳಿಲಿರುವಂಥ ಪ್ಲಾಸ್ಟಿಕ್ ಮುಕ್ತವಾಗಿರುವಂಥ ಕರಾವಳಿ ಮಾಡಬೇಕು ಅಂತ ಕೈಗೊಂಡಂಥ ಕಾರ್ಯಕ್ರಮ ದ್ವೀಪಗಳಲ್ಲೆಲ್ಲ. ಯಾಕಂದರೆ ಪ್ರತಿ ವರ್ಷ 6,000-7,000 ಕೂರ್ಮಗಳು, ನಾವೇನು ಸೀ ಟರ್ಟಲ್ ಅಂತ ಕರಿತೇವೆ, ಸತ್ತೋಗ್ತಾಯಿದ್ದಾವೆ ಆ ಪ್ಲಾಸ್ಟಿಕ್ ಅವುಗಳಿಗೆ ಸಿಕ್ಕೊಂಡು ತಿಂದು ಎಲ್ಲ. ಆಮೇಲೆ ಒಂದು 62-70 ತಿಮಿಂಗೆಲ್ಲ ಸತ್ತು ಬಂದದ್ದೆಲ್ಲ ನೋಡಿದ್ರಿ, ಸುಮಾರಷ್ಟು ಪ್ರಾಬ್ಲಮ್ ಇದೆ. ಅದಕ್ಕೆ ಪ್ಲಾಸ್ಟಿಕ್ ಮುಕ್ತವಾಗಿ ಕರಾವಳಿ ಮಾಡಲಿಕ್ಕೆ ಒಂದು ಯೋಜನೆ ಇದು. ಮೀಟಿಂಗ್ 4 ಗಂಟೆಗಿತ್ತು, ಅವ್ರಿಗೆ ಹೇಳಿದೆ ಇನ್ನೂ ಮುಖ್ಯ ಕಾರ್ಯಕ್ರಮ ಮುಗಿಸಿ ಬರ್ತೇನೆ ಹೇಳಿದೆ. ಯಾಕಂದರೆ ಪೋಷಕರೊಟ್ಟಿಗೆ ಮತ್ತು ಇಲ್ಲಿ ಇದ್ದಂಥ ವಿದ್ವಾಂಸರೊಂದಿಗೆ ಒಂದು 2-3 ಹಂಚ್ಕೊಳ್ಬೋದು ಅಂತ. ಎರಡು ಕಡೆ ಹೋಗಿದ್ದನ್ನು ಸ್ಮರಿಸ್ಬೋದು. ಒಂದು ವಾರಣಾಸಿಯಲ್ಲಿ ಒಂದು ಗುರುಕುಲ ಇತ್ತು, ಚಿಕ್ಕ ಗುರುಕುಲ ಅದು. ಅಲ್ಲಿ ಯಾವುದೇ ವ್ಯವಸ್ಥಿತವಾದ ಅಧ್ಯಯನ ಇಲ್ಲ. ಅದು ಹೇಗಂದರೆ ವೇದ ಪಾಠ ಬಿಟ್ಟು ಬೇರೆ ಅವರ ಅನುಭವದಲ್ಲಾದಂಥದ್ದನ್ನು ಅವರು ಅಲ್ಲಿ ಬರೆಯುವಂಥದ್ದು, ಬರೀಲಿಕ್ಕೂ ಇಲ್ಲ, ಸ್ಮರಿಸಬೇಕಷ್ಟೇ ಅವರು. ಅಲ್ಲಿ ಟೀಚರ್ ಫಸ್ಟ್ ಏನು ಮಾಡ್ತಾಯಿದ್ರು ಅಂದರೆ ಪುಸ್ತಕ ಪೆನ್ನನ್ನು ತೆಗೆದು ಹೊರಗಿಟ್ಟು ಒಳಗೆ ಬಾ ಅಂತ. ಬರೆದ್ರೆ ಅದು ಪುಟದಲ್ಲಿರ್ತದೆ, ಮನಸ್ಸೊಳಗೆ ಹೋಗೋದಿಲ್ಲ. ಹೊರಗೆ ನೀ ಹೋಗಿ ಪುಸ್ತಕನ ಇಟ್ಟಾಗ ಹಸು ಏನಾರ ಪುಸ್ತಕ ತಿಂದರೆ ನೀ ಬರೆದದೆಲ್ಲ ಹಸುದ ಹೊಟ್ಟೆ ಒಳಗೆ ಹೋಗ್ತದೆ, ನಿನ್ನ ತಲೆಯಲ್ಲಿ ಉಳಿಯೋದಿಲ್ಲ. ಸೊ ನಾವು ಅದನ್ನು ಕಂಠಪಾಠನೋ ಅದನ್ನು ಅನುಭವದಲ್ಲಿ ಅದನ್ನು ಮಾಡಿದರೆ ನಂಗೆ ಭಾರಿ ಖುಷಿ ಆಯ್ತು. ಅದು ನೋಡಿ ಪುಸ್ತಕ ಪೆನ್ನು ಕೇಳಿದೆ, ಪಾಪ ಅವ್ರು ನೋಡಲಿಕ್ಕೆ ಒಂಥರ ವಿಚಿತ್ರವಾಗಿ ಕಾಣ್ತಿದ್ರು. ಕೇಳಿದೆ, ಏನು ನಿಮ್ಮ ಅಭಿಪ್ರಾಯ ಪುಸ್ತಕ ಪೆನ್ ಅಂದರೆ? ಸರಸ್ವತಿಗೆ ಸಂಬಂಧಪಟ್ಟ ನಿಜ, ಆದರೆ ಅದರ ದಾಸರಾದರೆ ಇಲ್ಲಿ ಏನೂ ಉಳಿಯೋದಿಲ್ಲ ಅಂತ ಹೇಳಿದರು. ನನ್ನ ಅನುಭವದಲ್ಲಿ ಬರಬೇಕು ಅಂತ. ಇದಕ್ಕೆ ಎರಡು ಪೂರ್ವಕವಾದ ಉದಾಹರಣೆ ಕೊಡ್ತೇನೆ. ಆಧುನಿಕ ಯುಗದಲ್ಲಿ ಬೆಂಗಳೂರಲ್ಲಿ ಒಂದು ವೈಜ್ಞಾನಿಕ ಸೆಮಿನಾರ್ ಇತ್ತು, ನಾನು ಜೀವವೈದ್ಯ ಸಮಯದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ. ಕೊನೆಗೆ ವಿದ್ಯಾರ್ಥಿಗಳೇ ಪ್ರಶ್ನೆ ಕೇಳುವಾಗ ಒಂದು ಹುಡುಗ ಒಂದು ಪ್ರಶ್ನೆ ಕೇಳಿದ, ಇಂಗ್ಲೀಷಲ್ಲೇ ಕೇಳಿದ, ಅದನ್ನು ಇಂಗ್ಲೀಷಲ್ಲೇ ಹೇಳಬೇಕು. ಸರ್, ಕ್ಯಾನ್ ಯು ಶೋ ಮಿ ಅ ಗ್ರೌಂಡ್ನಟ್ ಟ್ರೀ ಅಂತ ಕೇಳಿದ. ಕನ್ನಡದಲ್ಲಿ ಹೇಳಿದರೆ ಕಡಲೆಕಾಯಿ ಮರ. ಎರಡು ಸರ್ತಿ ಕೇಳಿದೆ, ಹೌದಾ? ಆಮೇಲೆ ಕೇಳಿದೆ, ಇದು ನಿನ್ನ ಪ್ರಶ್ನೆ ಅಲ್ಲ, ಯಾರ್ದು ಹೇಳು ಅಂತ. ಮೈ ಮದರ್ ಆಸ್ಟ್. ಕಡೆಗೆ ಅವನಿಗೆ ಹೇಳಿದೆ, ಗ್ರೌಂಡ್ ಅಂದರೆ ನೆಲ, ನಟ್ ಅಂದರೆ ಇರುವಂಥ ಬೀಜ, ಅದ್ರ ಕೆಳಗೆ ಬೆಳೆಯುವಂಥದ್ದು. ಸುಮಾರಷ್ಟು ಉದಾಹರಣೆ ಕೊಟ್ಟೆ. ಆಮೇಲೆ ಅವ ಕೇಳಿದ, ಸರ್ ಅದೆಲ್ಲ ಹೇಳಿದ್ರಿ, ಆ ಹೂ ಕೆಳಗೆ ಹೋಗಿ ಯಾಕೆ ಬೀಜ ಬಿಡ್ತದೆ, ಮೇಲೆ ಯಾಕೆ ಬಿಡೋದಿಲ್ಲ ಅಂತೇಳಿ. ಸ್ವಲ್ಪ ಅದಕ್ಕೆ ಪ್ರಸಂಗ ಪ್ರಶ್ನೆ ಆದರೂ ಕೂಡ ನಾಳೆ ನಿನ್ನಿಂದ ತಪ್ಸ್ಕೊಳ್ಳಿಕ್ಕೆ ಬಿಡುವಂಥದ್ದು ಅಂತ ಹೇಳಿದೆ ನಾನು. ಕೊನೆ ಕೆಳಗೆ ಬಂದಮೇಲೆ ಅಮ್ಮನಿಗೆ ಕೇಳಿದೆ, ಅವನ ತಾಯಿ ಕರೆಸಿ, ಮೇಡಮ್ ನೀವು ಕಡಲೆಕಾಯಿದ್ದು ಗಿಡನೇ ನೋಡಿಲ್ವಾ? ಸರ್, ನಮಗೆಲ್ಲ ಮಾಲಲ್ಲಿ ಪ್ಯಾಕಲ್ಲಿ ಬರ್ತದೆ, ಅದು ಯಾವ ರೂಪದಲ್ಲಿದೆ ಅಂತೇಳು ಗೊತ್ತಿಲ್ಲ. ಸೊ ಹಾಗಾಗ್ಲಿಕ್ಕೆ ಹೋಗಿ ನಾವು ಗ್ರೌಂಡ್ ನಟ್ ಅನ್ನುವಂಥದ್ದು ಒಂದು ಮರ ಇರಬೇಕು ಅಂತ ಅಂದ್ಕೊಂಡಿದ್ವಿ ಅಂತ. ಇದನ್ನೇ ನೀವು ಹಳ್ಳಿಯಲ್ಲಿ ಹೋಗಿ ಕೇಳಿ ಅಥವಾ ಪೂರ್ಣ ಪ್ರಮತಿ ಶಾಲೆ ಮಕ್ಕಳಿಗೆ ಕೇಳಿ, ಯಾವುದೇ ವಿಷಯವನ್ನು ಕೂಲಂಕುಷವಾಗಿ ನೇರವಾಗಿ ದಿಟ್ಟುವಾಗಿ ಪ್ರತಿಯೊಂದು ವಿವರಿಸ್ತಾರೆ. ಕಾರಣ ಇಷ್ಟೇ, ಅವರು ಹ್ಯಾಂಡ್ಸ್ ಆನ್ ಅಂತ ಕರಿತೇವೆ, ಅದು ಪಾರಂಪರಿಕ ಹೋಗಿ ಬಂದಂಥದ್ದು ಅದೇ. ನೋಡಿ ತಿಳಿ ಮಾಡಿ ಕಲಿ ಅಷ್ಟೇ ಅಲ್ಲ, ಅನುಭವಿಸಿ ಕಲಿ ಅನ್ನುವಂಥದ್ದು. ಆವಾಗ ಗ್ರೌಂಡ್ ನಟ್ರಿ ಹುಡ್ಕೊಂಡು ಯಾರೂ ಹೋಗೋದಿಲ್ಲ, ನೆಲಕಡಲೆ ಅನ್ನುವಂಥದ್ದು ಗಿಡ ಅನ್ನೋದು ಗೊತ್ತಾಗ್ತದೆ ಅಂತ. ಇನ್ನೂ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಹಿಂಗು ಗೊತ್ತಲ್ಲ, ಹಿಂಗು ಎಲ್ಲಿಂದ ಬರ್ತದೆ? ಹಾಂ ಹಾಂ, ಮರ, ಕರೆಕ್ಟು. ಅದು ಅದರಿಂದ ಬರುವಂಥ ಅಂಟು ಹಿಮಾಲಯದಲ್ಲಿದೆ, ಕೆಲವು ಗಿಡಗಳು ನಮ್ಮಲ್ಲಿ ಅಷ್ಟು ಬೆಳೆದಿಲ್ಲ. ಸೊ ಹಿಂಗು ನಿಮಗೆ ಬೆಂಗಳೂರಲ್ಲಿ ಸಿಕ್ಕುವಂಥ ಪುಡಿ ಹಿಂಗು, ಈ ಅಂಟು ಹಿಂಗು ಬೇಕಾದ್ರೆ ಉಡುಪಿನ ತೊಗೊಂಡೋಗಿ. ಸೊ ಆ ಪುಡಿ ಹಿಂಗನ್ನು ನೋಡಿ ಬಯೋಕೆಮಿಸ್ಟ್ರಿ ಲ್ಯಾಬೊರೇಟ್ರಿಯಲ್ಲಿ ಒಂದು ಟೀಚರ್ ನನಗೆ ಹೇಳಿದ್ದು, ಸರ್ ವಿತ್ ವಾಟ್ ಅನಾಲಿಸಿಸ್ ಕ್ಯಾನ್ ವಿ ಪ್ರೊಡ್ಯೂಸ್ ದಿಸ್ ಅಂತ, ಈ ಕ್ರಿಸ್ಟಲ್ಸನ್ನು ಲ್ಯಾಬೊರೇಟ್ರಿಯಲ್ಲಿ ತಯಾರಿಸ್ಲಿಕ್ಕೆ ಸಾಧ್ಯ ಇದೆಯಾ?
ಅಸಫೋಟಿಡಾ ಹೇಳಿದೆ ಹಿಂಗು ಅಂತ. ಮತ್ತು ಮತ್ತು ಎರಡೆರಡು ಸರ್ತಿ ನೋಡಿದರು, ಅಲ್ಲ ಇದು ಕೆಮಿಕಲೇ ಅಲ್ವಾ ಅಂತ ಹೇಳಿದರು. ಇಲ್ಲ ಗಿಡದಿಂದ ಬರ್ತದೆ ಅಂದರೆ, ಬಟ್ ಗಿಡದಿಂದ ಬರೋದು ಈ ಥರ ಬಿಳಿ ಬಿಳಿ ಬರೋದಿಲ್ಲ. ನಾನು ಹೇಳಿದ್ರೆ ಇಟ್ಸ್ ಅಡಲ್ಟ್ರೇಟೆಡ್ ಅದು, ಸೊ ಪ್ಯೂರ್ ಅದು ಬೇರೆ ಹಿಂಗಿದೆ ಅಂತ. ಯಾಕೆ ಈ ಎರಡು ಮೂರು ಉದಾಹರಣೆ ತೊಗೊಂಡೆ ಅಂದರೆ, ಪಾರಂಪರಿಕವಾಗಿ ಗುರುಕುಲ ಪದ್ಧತಿ ಆಗಲಿ ಯಾವುದೇ ಪದ್ಧತಿಯಲ್ಲೂ ಕೂಡ ಲೇಖನ ಹಿಡ್ಕೊಂಡು ಪುಸ್ತಕದ ಮೇಲೆ ಬರೆಯುವಂಥದ್ದು ಕಡಿಮೆ ಇತ್ತು. ಅಲ್ಲಿ ಅನುಭವವನ್ನು ಮಾಡಿ ಅದನ್ನು ಅವರು ಕರಗತ ಮಾಡ್ಕೊಳ್ತಾ ಇದ್ರು. ಹಾಗಾಗ್ಲಿಕ್ಕೆ ಹೋಗಿ ಹೋಮ ಮಾಡುವಾಗ ಕೂಡ, ಯಾವುದೇ ಯಾಗ ಮಾಡುವಾಗಲೂ ಸಮಿದೆ ಯಾವುದು ಗೊತ್ತು ಅವ್ರಿಗೆ, ಯಾವ ಗಿಡದ್ದು ಹೂ ಗೊತ್ತು, ಪ್ರತಿಯೊಂದು ಉತ್ತಮವಾಗಿ ಗೊತ್ತಿತ್ತು. ಈಗಿನ ಥರ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಯಾವುದೇ ಯಾವುದೋ ಸಮಿದೆಯನ್ನು ತೊಗೊಂಡು ಬರೋ ಕೆಲಸ ಇರಲಿಲ್ಲ. ಅಂದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಗ್ಯಾಪ್ ಕಾಣ್ತಾ ಇದೆ. ನಾವು ತೀರಾ ಆಧುನಿಕ ಯುಗದಲ್ಲಿ ಹೋಗಿ ತಂತ್ರಜ್ಞಾನನ ಅಳವಡಿಸ್ಕೊಂಡಿದ್ದೇವೆ. ಡಾಕ್ಟರ್ ಕಲಾಂ ಹೇಳ್ತಾ ಇದ್ರು, ನಮ್ಮ ಸಂಸ್ಥೆಗೆ ಬಂದಲ್ಲೂ ಹೇಳಿದರು, ಡೋಂಟ್ ಬಿ ಎ ಸ್ಲೇವ್ ಆಫ್ ಟೆಕ್ನಾಲಜಿ, ಮೇಕ್ ದ ಟೆಕ್ನಾಲಜಿ ಆಸ್ ಯುವರ್ ಸ್ಲೇವ್ ಅಂತ. ನಾವೇನು ಮಾಡಿದ್ದೇವೆ, ತಂತ್ರಜ್ಞಾನಕ್ಕೆ ಎಷ್ಟು ಅಳವಡಿಸ್ಕೊಂಡಿದ್ದೇವೆ ಅಂದರೆ, ಗಣಿತದಲ್ಲಿ ಇಲ್ಲಿಗೂ ನಾವು ಒಂದು ಎರಡು ಮೂರು ನಾವು ಕೈಯಲ್ಲಿ ಲೆಕ್ಕ ಮಾಡ್ತಿದ್ವಿ, ತಲೆಯಲ್ಲಿ ಇಟ್ಕೊಳ್ತಾ ಇದ್ವಿ. ಥ್ಯಾಂಕ್ಸ್ ಟು ಎಲ್ಲ ಗ್ಯಾಡ್ಜೆಟ್ಸ್ ಬಂದಂಥದ್ದು, ಬೆರಳಲ್ಲಿ ಲೆಕ್ಕ ಮಾಡೋದು ಗೊತ್ತಿಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳೋದು ಮೊದಲೇ ಗೊತ್ತಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಎಲ್ಲಿಯೋ ಒಂದು ಕಡೆ ನಾವು ಸೋಲ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅದರಲ್ಲಿ ತಂತ್ರಜ್ಞಾನದಿಂದ ಅದಕ್ಕೆ ದಾಸರಾಗ್ಲಿಕ್ಕೆ ಹೋಗಿ ಅದು ಕಂಡು ಬರ್ತಾ ಇದೆ. ಹಾಗಾಗ್ಲಿಕ್ಕೆ ಹೋಗಿ ಪಾರಂಪರಿಕವಾಗಿ ಇರುವಂಥ ನಮ್ಮ ಪದ್ಧತಿ ಏನಿದೆ, ಅಧ್ಯಯನ ಪದ್ಧತಿ, ಅದು ಇವಾಗ ಅಮೇರಿಕಾದವರು ಜರ್ಮನ್ಸು ಪ್ರೂವ್ ಮಾಡಿ ಹೇಳ್ತಾ ಇದ್ದಾರೆ, ದಿಸ್ ಈಸ್ ದ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಅಂತ. ದುರದೃಷ್ಟ ನಮ್ಮಿಂದ ಅಲ್ಲಿಗೆ ಹೋಗಿ ಮತ್ತು ವಾಪಸ್ ಬರುವಂತ. ಹಾಗಾಗ್ಲಿಕ್ಕೆ ಹೋಗಿ ಈ ಗುರುಕುಲ ಪದ್ಧತಿಯಲ್ಲಿ ಪೂರ್ಣ ಪ್ರಮತಿಯಲ್ಲಿ ಮಾಡಿದಂಥ ಈ ಪರಿಪೂರ್ಣವಾಗಿರುವಂಥ ಏನು ಅಧ್ಯಯನ ಇದೆ, ನೀವು ಬಹುಶಃ ತಾಳೆ ಹಾಕಿ ನೋಡ್ಬೋದು ಹೊರಗಿನ ಮಕ್ಕಳಿಗೂ ನಿಮ್ಮ ಮಕ್ಕಳಿಗೂ. ವ್ಯತ್ಯಾಸ ಇಷ್ಟೇ, ಅವರು ಅದನ್ನು ಇಂಟರ್ನೆಟ್ಟಿಂದ google.com ಟೀಚರ್ಸಿಂದ ಹೇಳ್ತಾರೆ, ಇವರು ಅನುಭವದಿಂದ ಅದನ್ನು ಹೇಳ್ತಾರೆ. ಹಾಗಾಗ್ಲಿಕ್ಕೆ ಹೋಗಿ ಇವರಲ್ಲಿ ಅತಿ ಸಫಲತೆ ಕಾಣ್ತದೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಆವಾಗ ಆ ಗ್ರೌಂಡ್ ನಟ್ ಅನ್ನುವಂಥ ಮರದ ಕಾನ್ಸೆಪ್ಟಲ್ಲಿ ಇರುವುದಿಲ್ಲ, ಕೈಯಲ್ಲೇ ಮುಟ್ಟಿ ನೋಡಿರ್ತಾರೆ, ಅದು ಅನುಭವ ಜಾಸ್ತಿ ಇರ್ತದೆ. ಕ್ಲಾಸಲ್ಲೂ ಅಷ್ಟೇ ಮಕ್ಕಳಿಗೆ ಹೇಳ್ತಾನೆ, ಯಾವುದನ್ನು ಬರಿಬೇಡಿ ಅಂತ, ಎಲ್ಲ ಇಲ್ಲಿ ಇಟ್ಕೊಳ್ಳಿ ತಲೆಯಲ್ಲಿ. ಅನುಭವ ಆದಾಗ ಖಂಡಿತವಾಗಿ ಅದನ್ನು ಕಂಠಪಾಠ ಮಾಡಿದೆ ಅನುಭವದಿಂದ ಹೇಳಲಿಕ್ಕೆ ಸಾಧ್ಯ. ಅನುಭವದ ಮಾತು 100 ವರ್ಷ ಬರ್ತದೆ, ಬರೆದ ಮಾತು 10 ವರ್ಷವೂ ಬರೋದಿಲ್ಲ. ಧನ್ಯವಾದ.